ಹಾಯ್ ನಮಸ್ಕಾರ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಎಲ್ಲ ಕ್ರೀಡಾ ರಸಿಕರಿಗೆ ಇನ್ನೇನು ಪ್ರೋ ಕಬಡ್ಡಿ ಸೀಸನ್ ಹಬ್ಬ ಆಗಿದೆ ಅದರ ಜೊತೆಗೆ ಸದ್ಯದಲ್ಲೇ ಫೈನಲ್ಸ್ ಇದೆ ಪ್ಲೇ ಆಫ್ಸ್ ಸ್ಟಾರ್ಟ್ ಆಗ್ತಾಯಿದೆ ಫೈನಲ್ ಸದ್ಯದಲ್ಲೇ ಫೆಬ್ರವರಿ ಇಪ್ಪತ್ತೈದಕ್ಕೆ ಫೈನಲ್ಸ್ ಇದೆ ಬೆಂಗಳೂರು ಬುಲ್ಸ್ ಏನಾದರೂ ಪ್ಲೇ ಆಫ್ಸ್ಗೆ ಹೋಗುತ್ತಾ ಅಥವಾ ಹೊರಗಡೆ ಬರುತ್ತಾ ಟಾಪ್ ಸಿಕ್ಸ್ ಟೀಮಲ್ಲಿ ಬೆಂಗಳೂರು ಇರುತ್ತೋ ಇಲ್ವೋ ಏನು ಇದ್ರ ಅಂದರೆ ಯಾವ ರೀತಿ ಇರುತ್ತೆ ಪ್ಲೇ ಆಫ್ಸ್ ಸೆಮಿಫೈನಲ್ಸ್ ಆ್ಯಂಡ್ ಫೈನಲ್ಸ್ ಅನ್ನುವ ಒಂದು ಲೆಕ್ಕಾಚಾರ ಅದನ್ನು ನಾವು ನಿಮಗೆ ಇವತ್ತು ಕೊಡ್ತೀವಿ ನೀವು ಯಾರಾದರೂ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಅಂದರೆ ಕರ್ನಾಟಕ ಮೂವೀಸನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇಂಥ ಒಳ್ಳೆ ಸುದ್ದಿಗಳನ್ನ ನಿಮಗೆ ಕರ್ನಾಟಕ ಟಿ ವಿ ಪದೇ ಪದೇ ಕೊಡ್ತಾನೆ ಇರುತ್ತೆ ಸೊ ಈ ಪ್ರೋ ಕಬಡ್ಡಿ ಏನಿದೆಯೋ ಇದು ಸೀಸನ್ ಏಯ್ಟಿ ಸರಿ ಭಾಳ ರೋಚಕವಾದಂಥ ಹಣಾಹಣಿ ಇದೆ ಯಾಕೆಂದರೆ ಇದ್ದಂಥ ತಂಡಗಳಲ್ಲಿ ಟಾಪ್ ಸಿಕ್ಸ್ಗೆ ಹೋಗೋದಕ್ಕೆ ಎಲ್ಲ ತಂಡಗಳು ಕೂಡ ತುದಿಗಾಲಲ್ಲಿ ನಿಂತಿದ್ದಾವೆ ಬೆಂಗಳೂರು ಮೊದಲು ಮೊದಲು ಏನು ಹೇಳಿದರೆ ಟಾಪಲ್ಲಿತ್ತು ಟಾಪ್ ಒನ್ನಲ್ಲಿ ತುಂಬ ಮ್ಯಾಚ್ಗಳನ್ನು ಗೆಲ್ತಾ ಬಂತು ಕೊನೆಗೆ ಒನ್ನಿಂದ ಇಳಿತಾ ಬಂದಿದೆ ಈಗ ಬೆಂಗಳೂರು ಐದನೇ ಸ್ಥಾನದಲ್ಲಿದೆ ಆರನೇ ಸ್ಥಾನದಲ್ಲಿದೆ ಬೆಂಗಳೂರಿಗ ಸೊ ಬೆಂಗಳೂರು ಬುಲ್ಸ್ ಆರಲ್ಲೇ ಉಳ್ಕೊಂಡ್ರೆ ಪ್ಲೇ ಆಫ್ಸ್ಗೆ ಹೋಗುತ್ತೆ ಇವತ್ತಿನ ಪಂದ್ಯ ಹರಿಯಾಣ ಸ್ಟೀಲರ್ಸ್ ಮೇಲಿದೆ ಆ ಹರಿಯಾಣ ಸ್ಟೀಲರ್ಸ್ ಮೇಲೆ ಗೆದ್ದರೆ ಬೆಂಗಳೂರಿಗೆ ಪ್ಲೇ ಪ್ಲೇ ಆಫ್ಸ್ನಲ್ಲಿ ಉಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಬೆಂಗಳೂರು ಗೆದ್ದು ಕೂಡಲೇ ಚಾನ್ಸಸ್ ಪೂರ್ಣವಾಗಿ ಇಲ್ಲ ಬೇರೆ ತಂಡಗಳು ಇಲ್ಲಿ ಸೋಲ್ಬೇಕಾಗುತ್ತೆ ಯಾಕೆಂದರೆ ಬೆಂಗಳೂರಿಗಾಗಲೇ ಇಪ್ಪತ್ತೊಂದು ಮ್ಯಾಚ್ಗಳಾಗಿದೆ ಸೊ ಇನ್ನು ಒಂದೇ ಮ್ಯಾಚ್ ಉಳ್ಕೊಂಡಿರೋದು ಸೊ ಈಗಿರುವಂಥ ಒಂದು ಮ್ಯಾಚನ್ನು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಜೊತೆಗೆ ಬೇರೆ ತಂಡಗಳು ಅಂದರೆ ಯಾವ್ಯಾವ ತಂಡಗಳು ಅಂದರೆ ಯು ಪಿ ಯೋದ ಪುಣೇರಿ ಪಲ್ಟನ್ ಹಾಗೆ ಗುಜರಾತ್ ಜೈಂಟ್ಸ್ ಜೊತೆಗೆ ಹರಿಯಾಣ ಸ್ಟೀಲರ್ಸ್ ಈ ತಂಡಗಳು ಸೋಲ್ಬೇಕು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಕೂಡ ಉಳಿದ ತಂಡಗಳು ಸೋಲ್ಬೇಕು ಅನ್ನೋದಕ್ಕಿಂತ ಇದಕ್ಕೆ ಬೆಂಗಳೂರಿಗಿಂತ ಕಡಿಮೆ ಅಂತರದಲ್ಲಿ ಗೆಲ್ಲಬೇಕು ಬೆಂಗಳೂರು ಜಾಸ್ತಿ ಅಂತರದಲ್ಲಿ ಗೆಲ್ಲಬೇಕು ಬೆಂಗಳೂರು ಟಾಪ್ ಸಿಕ್ಸಲ್ಲಿ ಇರಬೇಕು ಅಂತ ಹೇಳಿದರೆ ಯಾಕೆಂದರೆ ಇರೋದು ಒಂದೇ ಪಂದ್ಯ ಜೊತೆಗೆ ಯು ಪಿ ಯೋದಾಗೆ ಒಂದೇ ಪಂದ್ಯ ಇದೆ ಆದರೆ ಅದು ಬೆಂಗಳೂರಿಗಿಂತ ಎರಡು ಅಂಕ ಮುಂದಿದೆ ಬೆಂಗಳೂರು ಅರವತ್ತೊಂದು ಪಾಯಿಂಟ್ ಇದ್ದರೆ ಯು ಪಿ ಯೋದ ಅರವತ್ತ್ಮೂರಿದೆ ಇಲ್ಲಿ ಇರುವಂಥ ಐದು ತಂಡಗಳು ಪಾಟ್ನಾ ಪೈರೇಟ್ಸ್ ದಬಂಗ್ ಡೆಲ್ಲಿ ಯು ಪಿ ಯೋಧ ಹರಿಯಾಣ ಸ್ಟೀಲರ್ಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇದು ಬೆಂಗಳೂರಿಗಿಂತ ಮುಂದಿರುವಂಥ ಐದು ತಂಡಗಳು ಈ ಐದು ತಂಡಗಳು ಬೆಂಗಳೂರಿಗಿಂತ ಜಾಸ್ತಿ ಚಾನ್ಸಸ್ ಇದೆ ಅವಕ್ಕೆ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಬೆಂಗಳೂರೇನಾದರೂ ಹೋಗಬೇಕು ಅಂತ ಹೇಳಿದರೆ ಇವತ್ತಿರುವಂಥ ಹೈ ಹರಿಯಾಣ ಸ್ಟೀಲರ್ಸ್ ಮೇಲಿನ ಪಂದ್ಯನ ಗೆಲ್ಲೇಬೇಕು ಜೊತೆಗೆ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅವರಿಗೆ ಯಾವುದೇ ಪಾಯಿಂಟ್ಸನ್ನು ಬಿಟ್ಕೊಡ್ಬಾರ್ದು ಇನ್ನು ಒಂದು ಸಂತಸದ ವಿಚಾರ ಅಂತ ಹೇಳಿದರೆ ನಮ್ಮ ಕರ್ನಾಟಕದ ಪ್ರಶಾಂತ್ ರೈ ಕ್ಯಾಪ್ಟನ್ ಆಗಿರುವಂಥ ಪಾಟ್ನ ಪೈರೇಟ್ಸ್ ಈಗಾಗಲೇ ಸೆಮಿಫೈನಲ್ ತಲುಪಿದೆ ಇಪ್ಪತ್ತು ಪಂದ್ಯಗಳಲ್ಲಿ ಹದಿನೈದರಲ್ಲಿ ಗೆದ್ದು ಎಂಬತ್ತು ಅಂಕಗಳೊಂದಿಗೆ ಅಂದರೆ ಭಾರಿ ಅಂತರ ಇದೆ ಎರಡನೇ ಸ್ಥಾನದಲ್ಲಿರೋ ದಬಂಗ್ ಡೆಲ್ಲಿ ಅರವತ್ತೈದು ಅಂಕ ಅಷ್ಟೇ ಪಡ್ಕೊಂಡಿದೆ ಅದಕ್ಕೂ ಕೂಡ ಕಾಂಪಿಟೇಷನ್ ಇದೆ ಅಂದರೆ ಇಲ್ಲಿ ಪ್ಲೇ ಆಫ್ಸ್ ಹೆಂಗಿರುತ್ತೆ ಅಂತ ಒಂದು ನಿಮಗೆ ಚಿತ್ರಣ ನಾನು ಸಿಂಪಲ್ ಆಗಿ ಮೊದಲ ಎರಡು ಪ ತಂಡಗಳು ಟಾಪ್ ಟೂ ಟೀಮ್ಸ್ ಈಗ ದಬಂಗ್ ಡೆಲ್ಲಿ ಸೆಮಿಫೈನಲ್ಗೆ ಹೋಗಿ ಆಗಿದೆ ಇನ್ನು ಇನ್ನೊಂದು ತಂಡ ಈ ಎರಡು ತಂಡಗಳು ನೇರವಾಗಿ ಸೆಮಿಫೈನಲ್ಗೆ ಅರ್ಹತೆ ಪಡ್ಕೋತವೆ ಈ ಎರಡು ತಂಡಗಳ ನಂತರ ಇರುವಂಥ ನಾಲ್ಕು ತಂಡಗಳು ಅವು ಏನು ಎಲಿಮಿನೇಟ್ರಲ್ಲಿ ಆಡಬೇಕಾಗತ್ತೆ ಸೊ ಅಲ್ಲಿ ಏನು ಅಂತ ಹೇಳಿದರೆ ಮೂರನೇ ಟಾಪ್ ತ್ರೀ ಏನಿದೆ ಟಾಪ್ ಥರ್ಡ್ ಪೊಸಿಷನಲ್ಲಿ ಯಾವ್ದಿರುತ್ತೆ ಅದು ಟಾಪ್ ಸಿಕ್ಸಲ್ಲಿ ಯಾವುದಿರುತ್ತೆ ಅದ್ರ ಜೊತೆ ಆಡುತ್ತೆ ಪಂದ್ಯಾನ ಆ ಟಾಪ್ ತ್ರೀ ಟಾಪ್ ಸಿಕ್ಸಲ್ಲಿರುವಂಥ ಏನು ಈ ಟೀಮ್ಗಳು ಆಡಿದಾಗ ಯಾವ ಟೀಮ್ ಗೆಲ್ಲುತ್ತೋ ಅದು ಟಾಪ್ ಒನ್ನಲ್ಲಿ ಯಾವ್ದು ಇದೆಯೋ ಇನ್ನೇನು ಅದರಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇಲ್ಲ ಪಾಟ್ನಾ ಪೈರೇಟ್ಸ್ ಮೇಲೆ ಅವರು ಆಡ್ತಾರೆ ಇನ್ನು ಯಾರು ಟಾಪ್ ಟೂ ಅಲ್ಲಿ ದಬಂಗ್ ಡೆಲ್ಲಿ ಬರುವಂಥ ಚಾನ್ಸಸ್ ಇದೆ ಅವರೇನಾದರೂ ಟಾಪ್ ಅಲ್ಲೇ ಇದ್ದರೆ ಇನ್ನು ಫೋರ್ ಫೈ ಯಾರಿರ್ತಾರೆ ನಾಲ್ಕು ಐದನೇ ಸ್ಥಾನದಲ್ಲಿ ಯಾರಿರ್ತಾರೆ ಅವರಿಬ್ಬರ ನಡುವಿನ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರು ದಬಂಗ್ ಡೆಲ್ಲಿ ಜೊತೆ ಆಡ್ತಾರೆ ಸೊ ಇವರಿಬ್ಬರ ಸೆಮಿಫೈನಲ್ನಲ್ಲಿ ಯಾರು ಗೆಲ್ತಾರೋ ಅವರು ಫೈನಲ್ಗೆ ಬರ್ತಾರೆ ಹೀಗಿರುವಂಥ ಒಂದು ಲೆಕ್ಕಾಚಾರದಲ್ಲಿ ಬೆಂಗಳೂರಿಗಾಗಲೇ ಇಪ್ಪತ್ತೊಂದು ಪಂದ್ಯಗಳನ್ನು ಆಡಿ ಕೇವಲ ಅರವತ್ತೊಂದು ಅಂಕ ತಗೊಂಡಿದೆ ಆರನೇ ಸ್ಥಾನದಲ್ಲಿದೆ ಹಾಗಾಗಿ ಉಳಿದೆ ಎಲ್ಲ ಟೀಮ್ಗಳಿಗಿಂತ ಜಾಸ್ತಿ ಅಂತರದಲ್ಲಿ ಗೆದ್ದು ಇವತ್ತಿನ ಪಂದ್ಯನ ಗೆದ್ದರೆ ಜಾಸ್ತಿ ಅಂತರದಲ್ಲಿ ಗೆದ್ದರೆ ಉಳಿದ ತಂಡಗಳು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಹರಿಯಾಣ ಸ್ಟೀಲರ್ಸ್ ಯು ಪಿ ಯೋದ ಈ ತಂಡಗಳು ಸೋಲುವಲ್ಲಿ ಕಡಿಮೆ ಅಂತರ ಇರಬೇಕು ಹಾಗೆ ಆಗ ಮಾತ್ರ ಬೆಂಗಳೂರಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಒಂದು ರೋಚಕ ಹಣಹಣಿ ಫೆಬ್ರವರಿ ಇಪ್ಪತ್ತೈದಕ್ಕೆ ಪ್ರೋ ಕಬಡ್ಡಿ ಸೀಸನ್ ಎಂಟರ ಫೈನಲ್ ನಡೆಯುತ್ತೆ ಅಲ್ಲಿ ಬೆಂಗಳೂರು ಇರುತ್ತಾ ಇಲ್ವಾ ಅನ್ನೋದನ್ನು ಇವತ್ತಿನ ಪಂದ್ಯ ನಿರ್ಧರಿಸುತ್ತೆ ಆ ನಂತರ ಸೆಮಿ ಫೈನಲ್ಸ್ ಇರುತ್ತೆ ಆದರೆ ಇವತ್ತಿನ ಪಂದ್ಯ ಗೆಲ್ಲೇಬೇಕು ಪವನ್ ಶರಾವತ್ ನಾಯಕತ್ವದ ರಣಧೀರ್ ಸಿಂಗ್ ಕೋಚ್ ಆಗಿರುವಂಥ ಬೆಂಗಳೂರು ಬುಲ್ಸ್ ಆರಂಭದಲ್ಲಿ ತುಂಬ ಒಳ್ಳೆ ಓಪನಿಂಗ್ ಪಡ್ಕೋತು ಪ್ರತಿ ಪಂದ್ಯಗಳನ್ನೂ ಗೆಲ್ತಾ ಹೋಯಿತು ಆದರೆ ಮಧ್ಯದಲ್ಲೆಲ್ಲೋ ತುಂಬ ಪಂದ್ಯಗಳನ್ನು ಸೋಲ್ತಾ ಹೋಗಿದ್ದರಿಂದ ಪಾಯಿಂಟ್ಸ್ ಪಟ್ಟಿಲಿ ಕೆಳಗೆ ಜಾರ್ತಾ ಬಂತು ಗೊತ್ತಿಲ್ಲ ನಮ್ಮ ಕನ್ನಡದ ಆಟಗಾರ ನಾಯಕನಾಗಿರುವಂಥ ಪಾಟ್ನಾ ಪೈರಟ್ಸ್ ಈಗಾಗಲೇ ಮೂರು ಬಾರಿಯ ಚಾಂಪಿಯನ್ ಪಾಟ್ನಾ ಪೈರಟ್ಸ್ ಮತ್ತೊಮ್ಮೆ ಹಿಂದೆ ಪ್ರದೀಪ್ ನರ್ವಾಲ್ ಅದರಲ್ಲಿದ್ದರು ಯಾರು ಡುಬ್ಕಿ ಕಿಂಗ್ ಅಂತ ಕರೀತಾರೋ ಅವರ ಒಂದು ನಾಯಕತ್ವದಲ್ಲಿ ಕೂಡ ಗೆದ್ದಿತ್ತು ಚಾಂಪಿಯನ್ ಆಗಿತ್ತು ಸೊ ಈಗ ಪಾಟ್ನಾ ಪೈರಟ್ಸ್ ಮತ್ತೆ ಸೆಮಿಫೈನಲ್ಗೆ ಹೋಗಿದೆ ಮತ್ತೊಮ್ಮೆ ಅದೇ ಸ್ಟ್ರಾಂಗ್ ಟೀಮ್ ಅನ್ನಿಸ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಇವತ್ತೇನು ಬೆಂಗಳೂರು ಮೇಲೆ ಆಡ್ತಾ ಇದೆ ಪುಣೇರಿ ಪಲ್ಟನ್ ಈ ತಂಡ ಆರಂಭದಲ್ಲಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ತುಂಬ ಹಿಂದಿತ್ತು ಆದರೆ ನಿಧಾನಕ್ಕೆ ಒಳ್ಳೆ ಆಟ ಅಸ್ಲಂ ಇನಾಮ್ದಾರ ಅದ್ಭುತ ಆಟ ಆಡ್ತಾ ಇದ್ದಾರೆ ಟೀಮಲ್ಲಿ ಅವರ ಆಟದಿಂದಾಗಿ ನಿಜವಾಗ್ಲೂ ಮುಂದೆ 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 ಬರ್ತಾ ಇವಾಗ ಬೆಂಗಳೂರಿನ ಮೇಲಿನ ಇವತ್ತಿನ ಪಂದ್ಯದಲ್ಲಿ ಅವರೇನೋ ಗೆದ್ದರೆ ಆರಾಮಾಗಿ ಅವರು ಎಲಿಮಿನೇಟ್ರಿಗೆ ಹೋಗ್ತಾರೆ ಸೊ ಅಲ್ಲಿ ಮ್ಯಾಚ್ ಇರುತ್ತೆ ಸೊ ಹಾಗಾಗಿ ಬೋನಸ್ಕಾ ಬಾದ್ಶಾ ಅನೂಪ್ ಕುಮಾರ್ ಅವರ ಕೋಚ್ ಆ ಕೋಚಿಂಗಲ್ಲಿ ಹೋಗ್ತಾ ಇರುವಂಥ ಟೀಮ್ ತುಂಬ ಅದ್ಭುತವಾಗಿ ಆಡ್ತಾ ಇದೆ ಒಟ್ಟಾರೆ ಈ ಪ್ರೋ ಕಬಡ್ಡಿ ಸೀಸನ್ ಏಯ್ಟ್ನ ಒಂದು ತುಂಬ ರೋಚಕ ಪಂದ್ಯಗಳು ಶುರುವಾಗ್ತಾ ಇದ್ದಾವೆ ಇವತ್ತಿನ ಪಂದ್ಯ ಅಂತೂ ಬೆಂಗಳೂರಿನ ಡೂ ಆರ್ ಡೈ ಪಂದ್ಯ ಏನಾಗುತ್ತೆ ಅಂತ ನೀವು ಕೂಡ ನೋಡ್ತೀರಾ ಕಾಯ್ತಾ ಇರ್ತೀರ ನಾವು ಕೂಡ ಮುಂದಿನ ಅಪ್ಡೇಟ್ಸನ್ನು ಕೊಡ್ತೀವಿ ನಿಮಗೆ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ